ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇವತ್ತು ಎರಡನೇ ದಿನದ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಮ್ಮೇಳನಕ್ಕೆ ಜನ ಹರಿದು ಬಂದಿದ್ದಾರೆ. ಸಾಹಿತ್ಯ ಸಮ್ಮೇಳನಕ್ಕೆ ಮೆರುಗನ್ನು ನೀಡಿವೆ ಕಲಾತಂಡಗಳು. ಇವತ್ತು ಕೂಡ ಹಲವು ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಲಾಗಿದೆ. ಹಲವು ಜಿಲ್ಲೆಗಳಿಂದ ಕನ್ನಡ ಸಾಹಿತ್ಯ ಅಭಿಮಾನಿಗಳು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹರಿದು ಬಂದಿದ್ದಾರೆ. ನಿನ್ನೆ ಅದ್ಧೂರಿಯಾಗಿ ಚಾಲನೆಯನ್ನು ಕೂಡ ನೀಡಲಾಗಿತ್ತು. ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆಯನ್ನು ಕೂಡ ಮಾಡಲಾಗಿತ್ತು. ಸಿ ಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯದ ಹಲವು ಗಣ್ಯರು ಕೂಡ ಈ ಕನ್ನಡ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಕೂಡ ಹಲವು ಕಾರ್ಯಕ್ರಮಗಳು ಕನ್ನಡ ಹಬ್ಬದಲ್ಲಿ ನಡೀತಾ ಇದೆ. ಇನ್ನು ಬರುವಂತಹ ಕನ್ನಡ ಅಭಿಮಾನಿಗಳಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಲವು ಕಲಾತಂಡಗಳು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಮ್ಮ ಮೆರುಗನ್ನ ಹೆಚ್ಚಿಸಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ. ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಹಾವೇರಿಯಿಂದ. ವೀರೇಶ್ ಬಾರ್ಕಿ, ಎರಡನೇ ದಿನದ ಕನ್ನಡ ಹಬ್ಬದ ಸಂಭ್ರಮ ಸಡಗರ ಹೇಗಿದೆ? ಲೀನಶ್ರೀ, ಏನು ನಿನ್ನೆ ಮೊದಲನೇ ದಿನ ಸಮ್ಮೇಳನದ ಆರಂಭ ಆಗಿತ್ತು, ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ಕೂಡ ಸಾಕಷ್ಟು ಜನರು ಕೂಡ ಆ ಸಮ್ಮೇಳನಕ್ಕೆ ಆಗಮಿಸಿರುವಂಥದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಇವತ್ತು ಸಮ್ಮೇಳನದ ಹಲವು ಗೋಷ್ಠಿಗಳಲ್ಲಿ ಭಾಗಿಯಾಗಿರುವಂಥದ್ದು. ಹೊರಗಡೆನೂ ಕೂಡ ಸಾಕಷ್ಟು ಏನು ಸಮ್ಮೇಳನದ ಒಂದು ವಿಶೇಷತೆಗಳಿವೆ, ಆ ವಿಶೇಷತೆಗಳನ್ನು ಇವತ್ತು ಜನರು ಬಂದಂಥ ಅಕ್ಷರಾಭಿಮಾನಿಗಳು ಅದನ್ನು ಕಣ್ಣು ತುಂಬಿಕೊಳ್ತಾರಂಥದ್ದು. ಜೊತೆಗೆ ಏನು ಪುಸ್ತಕ ಮಾರಾಟ ಮಳಿಗೆ ಕೂಡ ಇದೆ, ಅಲ್ಲಿ ಕೂಡ ತಮಗೆ ಬೇಕಾದಂಥ ಪುಸ್ತಕಗಳನ್ನು ಖರೀದಿ ಮಾಡ್ತಾ ಏನು ಅಕ್ಷರ ಜಾತ್ರೆಯಲ್ಲಿ ಇವತ್ತು ಸಂಭ್ರಮವನ್ನು ಸವಿತಾ ಇರುವಂಥದ್ದು. ಏನು ನಿನ್ನೆ ಒಂದು ಉತ್ತರ ಕರ್ನಾಟಕದ ವಿಶೇಷತೆ ಏನು ಸಮ್ಮೇಳನದಲ್ಲಿ ಊಟ ಇತ್ತು, ಜೋಳದ ರೊಟ್ಟೆ ಮತ್ತು ಶೇಂಗಾ ಹೋಳಿಗೆ, ಅನ್ನ ಸಾಂಬಾರು, ಈ ರೀತಿಯಾದಂಥ ಒಂದು ಮೂರು ದಿನಗಳ ಕಾಲ ಒಂದು ವಿಶೇಷದ ಉತ್ತರ ಕರ್ನಾಟಕ ಶೈಲಿಯ ಊಟ ಕೂಡ ಈ ಸಮ್ಮೇಳನದಲ್ಲಿ ಇರುವಂಥದ್ದು. ಹೀಗಾಗಿ ಏನು ಸಮ್ಮೇಳನಕ್ಕೆ ಬಂದಂಥ ಲಕ್ಷಾಂತರ ಜನರಿಗೆ ಒಂದು ವಿಶಿಷ್ಟ ರೀತಿಯಾದಂಥ ಒಂದು ಭಕ್ಷ್ಯ ಭೋಜನ ಕೂಡ ರೆಡಿಯಾಗಿರುವಂಥದ್ದು. ಜೊತೆಗೆ ಏನು ಕನ್ನಡದ ಹಬ್ಬವನ್ನು ಸವಿದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲರೂ ಕೂಡ ಆಗಮಿಸಿರುವಂಥದ್ದು. ಇದ್ರ ಜೊತೆಗೆ ಏನು ಮೊನ್ನೆ ಮೊದಲನೇ ದಿನ 5ನೇ ತಾರೀಕಿಗೆ ಏನು ಒಂದು ಅವಘಡ ಕೂಡ ಸಂಭವಿಸಿರುವಂಥದ್ದು, ಅಂದರೆ ಶಿಕ್ಷಕ ಮಂಡ್ಯದ ಶಿಕ್ಷಕ ಹಾವೇರಿಗೆ ಸಮ್ಮೇಳನಕ್ಕೆ ಬಂದಿರ್ತಾರೆ, ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥ ಒಂದು ಮಾಹಿತಿ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಅಕ್ಷರದ ಕನ್ನಡ ಜಾತ್ರೆಗೆ ಇದೊಂದು ಸ್ವಲ್ಪ ನೋವು ತರುವಂಥ ವಿಚಾರ ಆಗಿರೋದ್ರಿಂದ, ಜೊತೆಗೆ ಇನ್ನು ಉಳಿದವೆಲ್ಲವೂ ಕೂಡ ಸುಗಮವಾಗಿ ಕನ್ನಡದ ಜಾತ್ರೆಯಲ್ಲಿ ಎಲ್ಲವೂ ಕೂಡ ನಡೆದಿರುವಂಥದ್ದು. ಲೀನಶ್ರೀ, ಥ್ಯಾಂಕ್ ಯು. ವೀರೇಶ್ ಬಾರ್ಕಿ, ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.